Hello, congratulations, Guru. Congratulations, Guru. Appa, Guru, congratulations, Pa. Nan kathege 5000 rupees first prize. ಹೌದು ಗುರು, ಗುಂಡಿನ ಪಾರ್ಟಿ ಇಡಬೇಕು. ಏ ಹೋಗ ನೀನ, ಬರೀ ಗುಂಡಿದ್ರು ಮಜಾ ಇರೋದಿಲ್ಲ ಪಾ ಗುರು, ಗುಂಡಿನ ಜೊತೆಗೆ ತುಂಡು ಇರಬೇಕು ಅಂತೀನಿ. ಏ ತುಂಡೇನೋ, ಎರಡ್ ಕಾಣೋ ಮಜಾ ಸಿಗುರು. ಅದೇನ್ ಡ್ರಗ್ ಡ್ರಗ್ ಅಂತ ಸಾಯ್ತಿರೋ, ಅದ್ರಲ್ಲಿ ಏನಾಯ್ತೆ ಮಜಾ? ಮಜಾನ? ಒಂದು ದಮ್ಮು ಹೊಡೆದ್ ನೋಡು, ಆಹಾ, ಯಾಕ ಸ್ವರ್ಗದಲ್ಲಿ ತೇಲಾಡ್ತಾ ಇರ್ತೀಯ ಅಂತ ಗೊತ್ತಾ? ಸೆಲೆಬ್ರೇಟ್ ಮಾಡಕ್ ಮೊದಲು ಪೇಪರ್ ಎಡಿಟರ್ನ ಭೇಟಿ ಮಾಡಿ ನನಗೆ ಬಹುಮಾನ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಹಂಗಾರ ಖಾತ್ರಿ ಮಾಡ್ಕೊಳಕ್ ಬಂದಿದ್ಯಾ ಅನ್ನು. ತಗೊಳ್ಪ ಚೆಕ್. ಒಂದ್ ಸಾರಿ ಬಹುಮಾನ ಬಂತು ಅಂದ್ರ ಲೇಖಕನಿಗೆ ಜವಾಬ್ದಾರಿ ಹೆಚ್ಚದಂಗ. ಇನ್ ಮುಂದ ಇನ್ ಕತಿ ಓದೋ ಜನಕ್ಕ ಒಂದು ಇಮೇಜ್ ಇರ್ತದ, ಅದಕ್ಕೆ ಹೊಡೆತ ಬಿತ್ತು ಅಂದ್ರ ಓದಿದ ಮಂದಿ ಇವ ಯಾಕೆ ಹಿಂಗ ಬರೆಯಕ್ ಹತ್ತಾನ, ಸುಮ್ಮನ ಮನೆ ಆಗಿದ್ರೆ ಚಲೋ ಇರ್ತಿತ್ತಿಲ್ಲ ಅಂತಾರ. ಇನ್ ಮುಂದೆ ನಿಮ್ ಸಜೆಷನ್ಸ್ ನ ಗಮನದಲ್ಲಿ ಇಟ್ಕೊಂಡೆ ಬರೀತೀನಿ ಸರ್. ಹೊಸ ಆಲೋಚನೆ ಏನಾರ ಬಂದಾವೇನೋ? ಒಂದ್ ಥೀಮ್ ಮನಸ್ಸಲ್ಲಿದೆ ಸರ್. ಯಾವ ಥೀಮ್? ಡ್ರಗ್ಸ್ ಮೇಲೆ ಒಂದ್ ಕತೆ ಬರೋಣ ಅಂತ. ಡ್ರಗ್ಸ್ ಮೇಲ? ಚಲೋ ಐಡಿಯಾ ಮಾಡಿಯಲ್ಲು. ಈಚೀಚೆಗೆ ಕಾಲೇಜ್ ಹೋಗೋ ಹುಡುಗ್ರ ಅಭ್ಯಾಸ ಮಾಡ್ಕೊಂಡು ಕೆಟ್ಟು ಕೆರ ಕುಂತಾರ. ನೋಡಪ್ಪ ಮೇಘರಾಜು, ನೀನ್ ಇದ್ರ ಬಗ್ಗೆ ಕಥಿ ಬರಿಬೇಡ, ಒಂದು ಚಲೋ ಲೇಖನ ಬರಿ. ಲೇಖನ? ಲೇಖನ ಬರದ್ರ ಡೈಲಿ ನ್ಯೂಸ್ ಪೇಪರ್ನಾಗ ಪಬ್ಲಿಷ್ ಮಾಡಬಹುದ, ಲಕ್ಷಾಂತರ ಮಂದಿ ಓದ್ತಾರ, ಒಳ್ಳೇದು ಕೆಟ್ಟದ್ದು ಏನು ಅಂತ ತಿಳ್ಕೊಂತಾರ. ಅಂದ್ರ ನೀ ಬರ್ದಿದ್ದು ಸಾರ್ಥಕ ಆಗ್ತದ ನೋಡಪ್ಪ. ಹಾಗಾದ್ರೆ ಲೇಖನನ್ನೇ ಬರೀತೀನಿ ಬಿಡಿ.